ಇವತ್ತಿನ ದಿನ ನಮ್ಮ ಗ್ರಾಮದಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಲಾಗುತ್ತದೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಜರುಗುತ್ತಿದೆ ಅಂದ್ರೆ ಈ ಸಂಗೊಳ್ಳಿ ರಾಯಣ್ಣನ ಒಂದು ಸರ್ಕಲ್ ಮಾಡಿ ನಮ್ಮ ಗ್ರಾಮದಲ್ಲಿ ಕನಿಷ್ಠ ಒಂದು 6 ವರ್ಷ ಆತಿದೆ 6 ವರ್ಷದಿಂದನೂ ಈ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಎಲ್ಲಾ ಊರು ಜನರು ಎಲ್ಲಾ ಸಮಾಜದವರು ಸೇರಿ ಅದೊಂದು ಪಣ ತೊಟ್ಟಿದ್ರು ಇವತ್ತಿನ ದಿನದಲ್ಲಿ ಏನಿತ್ತು ಅಂದ್ರೆ ಅದು ನಮಗೆ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನಮ್ಮ ಗ್ರಾಮಕ್ಕೆ ಅಂದ್ರೆ ಹಿರಿಯ ಸಂಗೀಯ ವಾಮನ ಮುತ್ಯಾನ ಮಠದಿಂತ್ರ ಈ ಒಂದು ಚಿಕ್ಕಸಂಗಿ ಗ್ರಾಮಕ್ಕೆ ಕುಂಭ ಕಳಸ ಡೊಳ್ಳು ಇದರ ಎಲ್ಲಾ ಮೆರವಣಿಗೆಯೊಂದಿಗೆ ನಮ್ಮ ಗ್ರಾಮಕ್ಕೆ ಆ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗಾಕ ಬಂದೈತಿ ಅದರ ಪ್ರತಿಷ್ಠಾಪನೆಯನ್ನ ಇವತ್ತಿನ ದಿನ ನಾವು ಮೂರ್ತಿಯನ್ನ ಕೇವಲ ಮೆರವಣಿಗೆ ಮುಖಾಂತರ ತಂದು ಈ ಒಂದು ಒಂದು ಸರ್ಕಲ್ ಒಳಗೆ ನಾವು ಅದನ್ನ ಇಡ್ತೀವಿ ಮುಂಬರುವ ದಿನಮಾನಗಳಲ್ಲಿ ಅಂದ್ರೆ 20ನೇ ತಾರೀಕಿನ ಒಳಗಡೆಯಾಗಿ ನಮ್ಮ ಗ್ರಾಮಕ್ಕೆ ಶ್ರೀಮಾನ್ಯ ಮಾಜಿ ಮುಖ್ಯಮಂತ್ರಿಯವರಾಗಿರತಕ್ಕಂತ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಆಗಮಿಸಿದ ತಕ್ಷಣನೇ ನಾವು ಆ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿಯನ್ನ ಉದ್ಘಾಟನೆ ಮಾಡುವ ಒಂದು ವಿಚಾರದಲ್ಲಿ ನಮ್ಮ ಗ್ರಾಮದ ಜನತೆ ಎಲ್ಲಾ ಸಮಾಜದವರು ಸೇರಿ ಒಂದು ವಿಚಾರ ಮಾಡಿ ಕೂತೈತಿ ಈ ಒಂದು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಾವು ಹೇಳಬೇಕಾಗಿತ್ತು ಅಂದ್ರೆ ಹುಟ್ಟಿದ್ದು 1798 ಅವರ ಮರಣ 1831 ಇವರು ಏನಪ್ಪ ಅಂದ್ರೆ ಹುಟ್ಟಿದ್ದು ಆಗಸ್ಟ್ 15ನೇ ತಾರೀಕು ಆದರೆ ಅವರ ಮರಣ ಆಗಿದ್ದು ಏನಪ್ಪ ಅಂದ್ರೆ ಜನವರಿ 26 ರಂದು ರಾಷ್ಟ್ರೀಯ ಹಬ್ಬದಿಂದನ ಜನನ ರಾಷ್ಟ್ರೀಯ ಹಬ್ಬದಿಂದನ ಮರಣ ಹೀಗಾಗಿ ಇವರು ಕಿತ್ತೂರಿನ ಹುಲಿ ಅಂತ ಹೇಳಿಕಿರ ಒಂದು ಕಿತ್ತೂರು ರಾಣಿ ಚನ್ನಮ್ಮನ ಒಂದು ಬಲಗೈ ಬಂಟ ಇವರು ಹುಟ್ಟಿದ್ದು ಗಣೇಶವಾಡಿ ಎಂಬ ಗ್ರಾಮದಲ್ಲಿ ಆ ಕಾರಣಕ್ಕಾಗಿ ಒಂದು ಹುಟ್ಟಿದಾದ್ರೆ ಯಾವುದರ ಜಾತಿ ಒಳಗಿರಲಿ ಅವರು ಹುಟ್ಟಿದ್ದು ಕುರುಬ ಸಮಾಜದಲ್ಲಿ ಆದರೆ ಮೆರವಣಿಗೆ ಮಾಡಿದಂತರು ಎಲ್ಲಾ ಸಮಾಜದನ್ನ ತಗೊಂಡು ಎಲ್ಲಾ ಒಂದು ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ದೇಶದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಮೆರೆದು ಪ್ರಪ್ರಥಮವಾಗಿ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಹೆಬ್ಬಳಿಕೆಯಲ್ಲಿ ಈ ನಮ್ಮ ಸಂಗೊಳ್ಳಿ ರಾಯಣ್ಣನವರು ನಿರ್ಧಾರ ಹೇಳಿ ನಾವೆಲ್ಲ ಸೇರಿ ನಮ್ಮ ಗ್ರಾಮದವರು ನಮ್ಮ ಗ್ರಾಮದ ಜನತೆ ಊರ ಹಿರಿಯರು ಕುರುಬ ಸಮಾಜದವರು ಎಲ್ಲಾ ಈ ಒಂದು ಸಮಾಜ ಸೇರಿ ಒಂದು ಇವತ್ತಿನ ದಿನ ನಾವು ಈ ಒಂದು ಗ್ರಾಮಕ್ಕೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಪ್ರತಿದಿನದ ತಾಜಾ ಸುದ್ದಿಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಖಂಡಿತವಾಗಿ ಮರಿಬೇಡಿ.